ಅಂತ ಮನೇಲಿ ಏನು ಕೆಲಸ ಮಾಡ್ತಾಯಿದ್ದೀಯಮ್ಮ? ತಾತ ಮನೆಯಲ್ಲಿ ಊಟಕ್ಕೆ ರೆಡಿ ಮಾಡುತ್ತಿದ್ದಾನೆ ತಾತ. ಊಟ ಆಮೇಲೆ ಮಾಡಿದರಾಯ್ತು ರೇವತಿ. ಏನು ವಿಷಯ ತಾತ, ಕರೆದಿ ಇದ್ರಲ್ಲ ಅಮ್ಮ ರೇವತಿ? ಏನು ತಾತ, ಶೀತ ಶಾಲೆಗೆ ಹೋಗುತ್ತಿರುವ ಮಮ್ಮಿ, ನಾನು ಪ್ರತಿನಿತ್ಯ ಶಾಲೆಗೆ ಹೋಗುತ್ತಿದ್ದೇನೆ ಮಮ್ಮಿ, ತಾತ ಸುಮ್ಮನೆ ಹೇಳ್ತಾ ಇದ್ದಾನೆ. ಹೌದಾ ಸೀತಾ, ನೀನು ಪ್ರತಿನಿತ್ಯ ಶಾಲೆಗೆ ಹೋಗುತ್ತಿದ್ದೆಯಾ? ಹಾಗಾದರೆ ನಿಮ್ಮ ಮೇಷ್ಟ್ರ ಹತ್ರ ಹೋಗಿ ಬರುವೆನು, ಆಗ ಮೇಲೆ ಗೊತ್ತಾಗುವುದು ನಿನ್ನ ವಿಷಯ. ಆಗಲೇ ಸೀತಮ್ಮ, ನಾನು ಹೇಳೋದು ತಪ್ಪಾಗಿ ತಿಳಿದುಕೊಂಡಿರುವೆಯಾ? ನಾನು ನಿಮ್ಮ ಮೇಷ್ಟರನ್ನು ಭೇಟಿಯಾಗುವೆನು. ಆಗಲಿ ತಾತ, ಆಗಲಿ ಆಗಲಿ, ನಾನು ಸುಳ್ಳು ಹೇಳೋದಿಲ್ಲ ತಾತ. ಅಮ್ಮ ರೇವತಿ, ನಾನು ನಾಳೆ ಬೆಳಗ್ಗೆ ಶಾಲೆಗೆ ಹೋಗಿ ಮೇಷ್ಟರನ್ನು ಭೇಟಿಯಾಗುವೆನು. ಆಗಲಿ ತಾತ, ಒಂದು ಸಲ ಶಾಲೆ ಹತ್ತಿರ ಹೋಗಿ ಬನ್ನಿ, ನಮ್ಮ ಭಯ ಇರುವುದು ಅವರಿಗೆ. ಹೋಗಿಲ್ಲ ಅಂದರೆ ಇವರ ಕುಂಟಾಟ ಇವರೇ ನಡೆಸುವರು. ನಾವು ಮನೆಯಲ್ಲಿ ಮೂರು ಜನ ಎಷ್ಟು ಕಷ್ಟಪಡ್ತಾ ಇದೀವಿ ಅಂತ ಅದರ ಬಗ್ಗೆ ಆದರೆ ಯೋಚನೆ ಮಾಡಿರುವೆ ನೀನು. ಮಗಳೇ ರೇವತಿ, ಇವಳಿಗೆ ಭಯ ಅನ್ನೋದೇ ಇಲ್ಲವಾಗಿದೆ. ಆಗಲಿ ತಾತ, ಶಾಲೆ ಹತ್ತಿರ ಹೋಗಿ ವಿಚಾರಿಸಿ ಬನ್ನಿ. ಆಗಲಿ ತಾತ, ನಿಮ್ಮ ಇಷ್ಟದ ಪ್ರಕಾರವಾಗಿ ನೀವು ಶಾಲೆಗೆ ಹೋಗಿ ಬನ್ನಿ. ಮೇಷ್ಟರನ್ನು ಭೇಟಿಯಾಗಿ ವಿಚಾರಿಸಿ ನಾನು ಶಾಲೆಗೆ ಹೋಗುತ್ತೇನೆ ಇಲ್ಲವೆಂದು ಕೇಳಿ ಅವರಿಗೆ ಗೊತ್ತಾಗುವುದು, ನಿಮಗೆ ಸತ್ಯಾಂಶ ತಿಳಿಯುವುದು. ಆಗಲಿ ಆಗಲಿ.